ನಾನು ಭಾರತಿ, ಲರ್ನ್ ಲೈಕ್ ಎ ಚೈಲ್ಡ್ 1.blogspot.com. ನಿನ್ನೆ ಅಷ್ಟೇ ನಂದೊಂದು ವಿಡಿಯೋ ನೀವೆಲ್ಲರೂ ನೋಡಿದ್ರಿ, ಅದು ಇಂಡಿಯಾ ಇಂಟರ್ನ್ಯಾಷನಲ್ ಸೈನ್ಸ್ ಫೆಸ್ಟಿವಲ್ ಒಂದು ಪಕ್ಷಿ ನೋಟ ಅಂತ. ಈ ವಿಡಿಯೋ ನೋಡಿದ್ಮೇಲೆ ನಮ್ಮ ಕರ್ನಾಟಕದಿಂದ ಸುಮಾರು ಜನ ಸ್ನೇಹಿತರು ವ್ಯಾಟ್ಸಪ್ ಮೆಸೇಜಲ್ಲಿ ಮತ್ತು ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಕೇಳಿದ್ರು, ನೀವು ಮಾತ್ರ IISF ಪ್ರೋಗ್ರಾಮನ್ನು ಅಟೆಂಡ್ ಮಾಡಿದ್ರೆ ಸಾಕ, ನಾವು ಮಾಡಬೇಕಲ್ಲ, ನಮಗೂ ಹೇಳಿದರೆ ನಾವು ಕೂಡ ಬರ್ತಿದ್ವಿ ಅಂತ ಕೇಳಿದ್ರು. ಸ್ನೇಹಿತರೆ, ಇವತ್ತು ನೀವು ಕೂಡ IISF ಈ ಇಂಡಿಯಾ ಇಂಟರ್ನ್ಯಾಷನಲ್ ಸೈನ್ಸ್ ಫೆಸ್ಟಿವಲ್ಗೆ ಹೋಗಬೇಕು ಅಂತ ಅಂದರೆ ಏನು ಮಾಡಬೇಕು ಅನ್ನೋದನ್ನು ಚರ್ಚೆ ಮಾಡೋದಕ್ಕೋಸ್ಕರನೇ ಈ ವಿಡಿಯೋವನ್ನು ನಾನು ಮಾಡಿದ್ದೀನಿ. ಜೊತೆಗೆ ಈ ವಿಡಿಯೋನಲ್ಲಿ ಬರುವಂತಹ ಒಂದು ಪರೀಕ್ಷೆ ಅಂದರೆ ವಿದ್ಯಾರ್ಥಿ ವಿಜ್ಞಾನ ಮಂಥನ್ ಅನ್ನುವಂತಹ ಒಂದು ಪರೀಕ್ಷೆ. ಈ ಪರೀಕ್ಷೆಯನ್ನು ಕಟ್ಟುವಂತಹ ಕೊನೆಯ ದಿನಾಂಕ 15/10/2018 ಆಗಿರೋದ್ರಿಂದ ಇದು ಅತ್ಯಂತ ತುರ್ತಾದಂತಹ ಕೆಲಸ. ಈ ಪರೀಕ್ಷೆಯನ್ನು ನಿಮ್ಮ ಮನೆಯ ಮಕ್ಕಳು ಅಥವಾ ನಿಮ್ಮ ಶಾಲೆಯ ಮಕ್ಕಳು 6ನೇ ತರಗತಿಯಿಂದ 11ನೇ ತರಗತಿಯವರೆಗೂ ಓದ್ತಾ ಇರುವಂತಹ ಯಾವುದೇ ಮಗು ಈ ಪರೀಕ್ಷೆಯನ್ನು ತಗೋಬೋದು. ಈ ಪರೀಕ್ಷೆಗೂ ಹಾಗೂ IISF ಫೆಸ್ಟಿವಲ್ನಲ್ಲಿ ಭಾಗವಹಿಸೋದಕ್ಕೂ ಏನು ಸಂಬಂಧ ಅಂತ ಕೇಳ್ತಾ ಇದ್ದೀರಾ? ಖಂಡಿತ ಸಂಬಂಧ ಇದೆ. ಆ ಸಂಬಂಧ ಏನು ಮತ್ತು ನಾವು ಹೇಗೆ IISF ಹೋಗಬಹುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಬನ್ನಿ ಚರ್ಚೆ ಮಾಡೋಣ. ಫಸ್ಟು IISF ಅಂದರೆ ಏನು ಅಂತ ನೋಡೋಣ. IISF ಅಂದರೆ ಇಂಡಿಯಾ ಇಂಟರ್ನ್ಯಾಷನಲ್ ಸೈನ್ಸ್ ಫೆಸ್ಟಿವಲ್. ಇದು ಪ್ರತಿ ವರ್ಷವೂ ಭಾರತದ ಆಯ್ದ ನಗರಗಳಲ್ಲಿ ನಡೆಯುವಂತಹ ಒಂದು ವಿಜ್ಞಾನದ ಕಾರ್ಯಕ್ರಮ. ಈ ವರ್ಷ ನೀವೆಲ್ಲ ನೋಡಿದಂಗೆ ಲಕ್ನೌ ಅಂದರೆ ಉತ್ತರ ಪ್ರದೇಶದ ರಾಜಧಾನಿ ಲಕ್ನೌನಲ್ಲಿ ನಡೀತು. ಮುಂದಿನ ವರ್ಷ ಇದು ಮಣಿಪುರದಲ್ಲಿ ನಡೀತಾ ಇದೆ. ಸೊ ಮುಂದಿನ ವರ್ಷ ಮಣಿಪುರಕ್ಕೆ ಹೋಗೋಕ್ಕೆ ನಾವೆಲ್ಲರೂ ತಯಾರಾಗೋಣ. ಓಕೆ, ಈಗ ಇನ್ನೊಂದು ವಿಷಯ ಹೇಳಿದೆ, VVM ಎಕ್ಸಾಮ್ ಅಂತ. ಈ VVM ಅಂದರೆ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಸ್ಕ್ರೀನ್ ಮೇಲೆ, VVM ವಿದ್ಯಾರ್ಥಿ ವಿಜ್ಞಾನ ಮಂಥನ್ ಈ ಪರೀಕ್ಷೆ. ಈ ಪರೀಕ್ಷೆಯನ್ನು ಯಾರು ನಡೆಸ್ತಾರೆ ಅಂದರೆ ಯಾರು IISF ಇಂಡಿಯಾ ಇಂಟರ್ನ್ಯಾಷನಲ್ ಸೈನ್ಸ್ ಫೆಸ್ಟಿವಲನ್ನು ನಡೆಸ್ತಾರೋ ಅವರೆಲ್ಲರೂ ಕೂಡ VVM ಪರೀಕ್ಷೆಯನ್ನು ನಡೆಸ್ತಾರೆ. ಅಂದರೆ ವಿಭಾ ಫುಲ್ ಫಾರ್ಮ್ ವಿಜ್ಞಾನ ಭಾರತಿ ಅಂತ. ಇನ್ನೊಂದು ವಿಜ್ಞಾನ ಪ್ರಸಾರ, ಇದು ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಭಾರತ ಸರ್ಕಾರ. ಜೊತೆಗೆ NCERT ಅಂದರೆ ನಮ್ಮ ಪುಸ್ತಕಗಳನ್ನು ಒದಗಿಸುವಂತಹ ರಾಷ್ಟ್ರೀಯ ಸಂಸ್ಥೆ. ಈ ಮೂರು ಜನ ಸೇರಿ ಈ VVM ಪರೀಕ್ಷೆಯನ್ನು ಆರ್ಗನೈಸ್ ಮಾಡ್ತಾರೆ. ಈ ಪರೀಕ್ಷೆಯನ್ನು ಭಾರತದಲ್ಲಿ ವಾಸಿಸುವಂತಹ ಎಲ್ಲ ಮಕ್ಕಳು ಕೂಡ ಬರೀಬಹುದು. ಅವರೂ ಕೂಡ IISF ಒಂದು ಭಾಗ ಆಗ್ಬೋದು. ಹೇಗೆ? ಯಾವ ಮಗು VVM ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿ ಕ್ವಾಲಿಫೈ ಮಾಡ್ತಾಳೋ ಅವರನ್ನು ಈ IISF ಡೆಲಿಗೇಟ್ಸ್ ಅಂತ ಕರೆಸ್ಕೊಳ್ತಾರೆ. ಓಹೋ, ಈಗ ಸ್ವಲ್ಪ ಕ್ಲೂ ಸಿಗ್ತಾ ಇದೆ ನಿಮಗೆ ನಾವು ಹೇಗೆ IISF ಹೋಗಬಹುದು ಅಂತ. ಬಟ್ ವಿದ್ಯಾರ್ಥಿ ಪರೀಕ್ಷೆ ಬರೆದ್ರೆ ನಾವು ಹೇಗೆ IISF ಹೋಗೋಕ್ಕಾಗುತ್ತೆ ಅಂತ ಕೇಳ್ತಾ ಇದ್ದೀರಾ? ಬನ್ನಿ ಡಿಟೇಲಾಗಿ ನೋಡೋಣ ಹೇಗೆ IISF ನಾವು VVM ಅಂದರೆ ವಿದ್ಯಾರ್ಥಿ ವಿಜ್ಞಾನ ಮಂಥನ್ ಪರೀಕ್ಷೆಯ ಮೂಲಕ ಹೋಗಬಹುದು. ಅದು ಕೂಡ ನಾವು ಟೀಚರ್ಸ್ ಅನ್ನೋದನ್ನು ನೋಡೋಣ. ಮೂರು ರೀತಿಯಲ್ಲಿ IISF ಭಾಗವಹಿಸಬಹುದು. ಒಂದು, VVM ಪಾಸಾದ ವಿದ್ಯಾರ್ಥಿಯಾಗಿ. ಓಕೆ, ಒಬ್ಬ ವಿದ್ಯಾರ್ಥಿಯಾಗಿ ನೀವು ಪರೀಕ್ಷೆಯನ್ನು ತಗೊಂಡು ಇದರಲ್ಲಿ ಪಾಸಾದರೆ, ಅಂದರೆ ಪಾಸ್ ಅಂದರೆ ಪಾಸ್ ಅನ್ನುವಂತಹ ಪದ ಸ್ವಲ್ಪ ಸಿಂಪಲ್ ಆಯಿತು. ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ಕ್ವಾಲಿಫೈ ಅಂದರೆ ಒಂದು ಕಟ್ ಆಫ್ ಅಂತ ಹೇಳ್ತಾರೆ, ಆ ಕಟ್ ಆಫ್ ನಾವು ಕ್ಲಿಯರ್ ಮಾಡಿದ್ರೆ ನಮ್ಮನ್ನು ಕ್ವಾಲಿಫೈ ಮಾಡ್ತಾರೆ IISF. ಸೊ ಆ ವಿದ್ಯಾರ್ಥಿಯಾಗಿ ನಾವು VVM ಭಾಗವಹಿಸ್ಬೋದು ಮೊದಲೇದು. ಎರಡನೇದು, VVM ಪಾಸಾದ ವಿದ್ಯಾರ್ಥಿಯ ಶಿಕ್ಷಕರಾಗಿ
ಅಥವಾ ಇನ್ನೊಂದು ಸೇರಿಸ್ಬೋದು, ನಾವಿಲ್ಲಿ ಪೋಷಕರಾಗಿ. ಅಕಸ್ಮಾತ್ ನಿಮ್ಮ ಮನೆಯ ಮಗು ಪೋಷಕರಾಗಿ, ಓಕೆ, ಅಕಸ್ಮಾತ್ ನಿಮ್ಮ ಮನೆಯ ಮಗು, ನಿಮ್ಮ ಸ್ವಂತ ಮಗು ಈ ಪರೀಕ್ಷೆಯನ್ನು ಕ್ಲಿಯರ್ ಮಾಡ್ದ ಅಂದರೆ, ಮಾಡಿದ್ಲು ಅಂದರೆ, ಆ ವಿದ್ಯಾರ್ಥಿಯ ಪೋಷಕರಾಗಿ ಅಥವಾ ಆ ವಿದ್ಯಾರ್ಥಿಯ ಶಿಕ್ಷಕರಾಗಿ ನೀವು IISF ಭಾಗವಹಿಸಬಹುದು. ಅಲ್ಲಿ ನಿಮ್ಮನ್ನು ಕೂಡ ಡೆಲಿಗೇಟ್ ಅಂತ ಕನ್ಸಿಡರ್ ಮಾಡಿ ನಿಮಗೂ ಆ ಮಗುವಿಗೆ ಸಿಗುವಂತಹ ಮರ್ಯಾದೆ ಗೌರವವನ್ನು ಕೊಡ್ತಾರೆ. ನೀವು ಈ ಕಾರ್ಯಕ್ರಮದಲ್ಲಿ ಅಲ್ಲಿ ಭಾಗವಹಿಸಬಹುದು. ಇನ್ನೊಂದು, MP ಶಿಫಾರಸ್ತಿನಿಂದ ನಿಮ್ಮ ಶಾಲೆ ಅತ್ಯುತ್ತಮ ಶಾಲೆಯಾಗಿದ್ದರೆ, ನೀವು ಒಬ್ಬರು ಅತ್ಯುತ್ತಮ ಶಿಕ್ಷಕರಾಗಿ ಗುರುತಿಸಿಕೊಂಡಿದ್ದರೆ, ನಿಮ್ಮ MP ನಿಮ್ಮ ಮೇಲೆ ಅಭಿಮಾನ ಇದ್ದರೆ, ಪರಿಚಯ ಇದ್ದರೆ, ಆ MP ನಿಮ್ಮನ್ನು ಈ IISF ಶಿಫಾರಸ್ತು ಮಾಡ್ತಾರೆ. ಶಿಫಾರಸ್ತು ಮಾಡಿ ಅಲ್ಲಿ ನಿಮಗೆ ಸೀಟನ್ನು ಅರೇಂಜ್ ಮಾಡ್ತಾರೆ. ನೀವು ನೇರವಾಗಿ IISF ಹೋಗ್ಬೋದು. ನಿಮಗೆ MP ಫಂಡಿಂಗ್ ಕೂಡ ಮಾಡ್ತಾರೆ, ಹೋಗಿ ಬರುವಂತಹ ಖರ್ಚು, ಹೋಟೆಲಲ್ಲಿ ಉಳ್ಕೊಳ್ಳುವಂಥ ಖರ್ಚು ಮತ್ತು ಊಟ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಿಮಗೆ MP ಫಂಡಿನಿಂದನೇ ಆಗುತ್ತೆ. ಈ ವರ್ಷ ನಾವು ಹೋಗಿರುವಂಥ ಸ್ಕೀಮ್ ಕೂಡ MP ಶಿಫಾರಸ್ತಿನಿಂದನೇ ಆಗಿತ್ತು. ನಮ್ಮ MP ಶ್ರೀಯುತ ಚಂದ್ರಶೇಖರ್ ಸರು ನಮಗೆ ಫಂಡಿಂಗನ್ನು ಮಾಡಿ ಕರ್ನಾಟಕದಿಂದ ನಮ್ಮ ಶಾಲೆ ಅಂದರೆ GHS ಜಾಲಹಳ್ಳಿ ಮತ್ತು ಕೊಡಗೇಹಳ್ಳಿಯ ಮಕ್ಕಳನ್ನು, ಐದೈದು ಮಕ್ಕಳನ್ನು ಮತ್ತು ಜೊತೆಗೆ ಒಬ್ಬ ಶಿಕ್ಷಕರನ್ನು ನಾಮಿನೇಟ್ ಮಾಡಿ ಕಳಿಸಿದ್ರು. ಆ ನಿಟ್ಟಿನಲ್ಲಿ ನಾವು ಅವರ MP ಶಿಫಾರಸ್ತಿನಿಂದ IISF ಭಾಗವಹಿಸುತ್ತೀವಿ. ಸೊ ಈ ಮೂರು ರೀತಿಯಲ್ಲಿ ಕೂಡ ನೀವು IISF ಭಾಗವಹಿಸ್ಬೋದು. ಪೋಷಕರಾಗಿ, ಶಿಕ್ಷಕರಾಗಿ, ಇದು ದೊಡ್ಡವರಿಗೆ. VVM ಪಾಸ್ ಆದ, ಕ್ವಾಲಿಫೈ ಆದಂತಹ ವಿದ್ಯಾರ್ಥಿಯಾಗಿ ಇದು ಮಕ್ಕಳಿಗೆ. MP ಶಿಫಾರಸ್ತಿನಿಂದ ಇದು ಮಕ್ಕಳು ಮತ್ತು ಶಿಕ್ಷಕರು ಇಬ್ಬರು, ಅಂದರೆ ಐದು ವಿದ್ಯಾರ್ಥಿಗಳು ಮತ್ತು ಒಬ್ಬ ಶಿಕ್ಷಕರು, ಈ ಟೀಮನ್ನು ನಾವು ಕರ್ಕೊಂಡು ಹೋಗ್ಬೋದು. ಸೊ ಮುಂದಿನ ವರ್ಷ ಮಣಿಪುರದಲ್ಲಿ ನಡೀತಾ ಇದೆ. ನಾರ್ತ್ ಈಸ್ಟ್ ಸ್ಟೇಟ್ ಇದು ಭಾರತದ. ಸೊ ಅಲ್ಲಿಗೆ ನಾವು ಈ ಮೂರರಲ್ಲಿ ಯಾವುದಾದ್ರೂ ಒಂದು ಚಾನಲ್ನಿಂದ IISF ಹೋಗ್ಬೋದು. ಓಕೆ, IISF ಹೋಗೋದೇನೋ ಸರಿ, ಬಟ್ ಈ VVM ಎಕ್ಸಾಮ್ ಯಾವಾಗ ಬರೀಬೇಕು, ಹೇಗೆ ಬರೀಬೇಕು ಅಂತ ಕೇಳ್ತಾ ಇದ್ದೀರಾ. ಅಲ್ಲೇ ಬಂದಿರುವುದು ಟೆಕ್ನಿಕಲ್ ಪ್ರಾಬ್ಲಮ್. ಯಾಕೆ ಅಂದರೆ VVM ಬರೆಯುವಂತಹ ದಿನಾಂಕ ಆಲ್ರೆಡಿ ಮುಗಿದು ಹೋಗಿದೆ, ಬಟ್ ಲೇಟ್ ಫೀ ಎಕ್ಸ್ಟೆಂಡ್ ಮಾಡಿರೋದ್ರಿಂದ ನಾವು ಮೊದಲು 100 ರೂಪಾಯಿ ಕಟ್ಟಬೇಕಾಗಿತ್ತು. ಈಗ ನಾವು 120 ರೂಪಾಯಿ ಫೀಸನ್ನು ಕಟ್ಟಿ 15ನೇ ತಾರೀಕು, ಜ್ಞಾಪಕ ಇಟ್ಕೊಳ್ಳಿ, 15/10/2018 ಕೊನೆಯ ದಿನ, ಅಂದರೆ ಅಪ್ರಾಕ್ಸಿಮೇಟ್ಲಿ ಇನ್ನು 36 ಗಂಟೆಗಳು ನಿಮಗೆ ಸಿಗ್ತವೆ. ನಾಳೆ ಫುಲ್ ಡೇ, ನಾಳೆ ರಾತ್ರಿ, ನಾಡಿದ್ದು 5 ಗಂಟೆವರೆಗೂ ನೀವು ಫಾರ್ಮನ್ನು ತುಂಬೋದು. ಓಕೆ, ಕ್ವಿಕ್ಕಾಗಿ ಈಗ ನಾನು ಫಾರ್ಮನ್ನು ಹೇಗೆ ತುಂಬೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪ್ರತಿಯೊಂದು ಸ್ಕ್ರೀನ್ಶಾಟ್ಗಳನ್ನು ನಾನು ತೋರಿಸ್ತಾ ಇರೋದ್ರಿಂದ ಎಲ್ಲೂ ಮಿಸ್ಟೇಕ್ ಆಗೋದಕ್ಕೆ ಚಾನ್ಸ್ ಇಲ್ಲ. ಸರಿಯಾಗಿ ನೋಡಿಕೊಳ್ಳಿ, ನೀಟಾಗಿ ನಿಮ್ಮ ಫಾರ್ಮನ್ನು ನೀವು ತುಂಬಿಬಿಡಿ. ಇದು ಆನ್ಲೈನ್ ಫಾರ್ಮ್ ತುಂಬಬೇಕಾಗಿರೋದ್ರಿಂದ ನೀವು ಲಾಗಿನ್ ಆಗಬೇಕಾಗುತ್ತೆ. ಸೊ ನಾವೀಗ ಲಾಗಿನ್ ಆಗೋದಕ್ಕೆ ಗೂಗಲ್ ಸರ್ಚ್ ಇಂಜಿನ್ನಲ್ಲಿ ಹೋಗೋಣ. ಸರ್ಚ್ ಇಂಜಿನ್ನಲ್ಲಿ ಹೋಗ್ಬಿಟ್ಟು ಗೂಗಲ್ ಕ್ರೋಮ್ ಅಥವಾ ಫೈರ್ಫಾಕ್ಸಿಗೆ ಹೋಗ್ಬಿಟ್ಟು ನೀವು VVM ಅಂತ ಟೈಪ್ ಮಾಡಿ ಎಂಟ್ರ್ ಕೊಟ್ಟರೆ ನಿಮಗೆ ಈ ಥರದ್ದು ವೆಬ್ಸೈಟ್ ಬರುತ್ತೆ. ಫಸ್ಟ್ ವೆಬ್ಸೈಟ್ ಅದೇ ಆಗಿರ್ತದೆ, ವಿದ್ಯಾರ್ಥಿ ವಿಜ್ಞಾನ್ ಮಂಥನ್ ಅಂತ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಈ ಥರ ಒಂದು ಹೋಮ್ ಪೇಜ್ ಸಿಗುತ್ತೆ. ಹೋಮ್ ಪೇಜಲ್ಲಿ ಹೆಡ್ಡಿಂಗ್ಸ್ ಇದ್ದಾವೆ, ಹೋಮ್, ಅಬೌಟ್ ಅಸ್, ಎಕ್ಸಾಮಿನೇಷನ್ ಡೀಟೇಲ್ಸ್ ಎಲ್ಲ ಇದೆ. ಅಬೌಟ್ ಅಸ್ಸಲ್ಲಿ ನೀವು ನೋಡಿದ್ರೆ ಸ್ಟ್ರಕ್ಚರ್ ಆಫ್ VVM ಇದೆ, ಆಮೇಲೆ ಆಬ್ಜೆಕ್ಟಿವ್ಸ್ ಇದೆ. ಆಬ್ಜೆಕ್ಟಿವ್ಸನ್ನು ಒಂಚೂರು ನೋಡಿ ಬಂದ್ಬಿಡೋಣ. ಯಾಕೆ ಅಂದರೆ ನಾವು ಯಾಕೆ ಈ ಪರೀಕ್ಷೆಯನ್ನು ತಗೋಬೇಕು, ಕೇವಲ ಒಂದು IISF ಸಮ್ಮೇಳನದಲ್ಲಿ ಭಾಗವಹಿಸೋದಕ್ಕೋಸ್ಕರ ನಾವು ಇಷ್ಟೊಂದು ಕಷ್ಟಪಡಬೇಕಾ ಅನ್ನುವಂತಹ ಡೌಟು ಕೂಡ ಕೆಲವರಲ್ಲಿ ಇರುತ್ತೆ. ಅದು ಖಂಡಿತ ಆಗಲ್ಲ. ಅದರ ಆಬ್ಜೆಕ್ಟಿವ್ಸ್, ಆಶೋತ್ತರಗಳು, ಗುರಿನೇ ಬೇರೆ ಇದೆ ನೋಡಿ. ಟು ಕ್ರಿಯೇಟ್ ಇಂಟ್ರೆಸ್ಟ್ ಅಮಂಗ್ ಸ್ಟೂಡೆಂಟ್ಸ್ ಇನ್ ಸೈನ್ಸ್,
ವಿಜ್ಞಾನದಲ್ಲಿ ಮಕ್ಕಳಿಗೆ ಆಸಕ್ತಿಯನ್ನು ಮೂಡಿಸೋದಕ್ಕೋಸ್ಕರ ಈ ಪರೀಕ್ಷೆಯನ್ನು ಕಟ್ಟಿಸಬೇಕು. ನಮ್ಮ ಭಾರತದ ಅನೇಕ ವಿದ್ವಾಂಸರು ವಿಜ್ಞಾನದಲ್ಲಿರ್ಬೋದು, ತಂತ್ರಜ್ಞಾನದಲ್ಲಿರ್ಬೋದು, ಗಣಿತದಲ್ಲಿರ್ಬೋದು, ಆ ಎಲ್ಲ ಮಹನೀಯರ ಕೊಡುಗೆಗಳು ಏನು ಅಂತ ನಮ್ಮ ಮಕ್ಕಳು ತಿಳ್ಕೋಬೇಕು. ಯಾಕೆಂದರೆ ಅವರೇ ಈ ಮಾಹಿತಿಯನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವವರು. ಅವರು ಕಲ್ತ್ಕೊಳ್ಳಿ, ಅವರು ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ಈ ಪರೀಕ್ಷೆಯನ್ನು ತಗೊಳ್ಬೇಕು. ಮತ್ತು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಟು ಸ್ಟೂಡೆಂಟ್ಸ್, ವರ್ಕ್ಶಾಪ್ಗಳನ್ನು ಕಂಡಕ್ಟ್ ಮಾಡ್ತಾರೆ, ಪ್ಯಾನಲ್ ಡಿಸ್ಕಷನ್ಗಳನ್ನು ಅರೇಂಜ್ ಮಾಡ್ತಾರೆ. ಈ ಎಲ್ಲ ಹಂತಗಳಲ್ಲೂ ಮಕ್ಕಳು ಹಾಯ್ದು ಹೋಗೋದ್ರಿಂದ ಅವರು ತುಂಬ ಪ್ರಬುದ್ಧತೆಯನ್ನು ಪಡ್ಕೊಳ್ತಾರೆ. ಸೊ ಆ ರೀಸನ್ಗೆ ನಾವು ಈ ಪರೀಕ್ಷೆಯನ್ನು ನಮ್ಮ ಮಕ್ಕಳಿಗೆ ಕೊಡಬೇಕು. ಜೊತೆಗೆ ವಿನ್ನಿಂಗ್ ಸ್ಟೂಡೆಂಟ್ಸನ್ನು ಮೆಂಟರ್ಸ್ ಟು ಎನ್ರಿಚ್ ಸೈನ್ಸ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಟು ಕ್ಯಾರಿ ಫಾರ್ವರ್ಡ್ ದೇರ್ ಸೈನ್ಸ್ ಎಜುಕೇಷನ್ ಆಟ್ ಹೈಯರ್ ಲೆವೆಲ್ಸ್. ಅವರು ಮುಂದೆ ವಿಜ್ಞಾನಿಗಳಾಗೋದಕ್ಕೆ, ಯಾವುದೋ ಒಂದು ತುಂಬ ದೊಡ್ಡ ಸಂಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ ಈ ಅನುಭವ ಅವರಿಗೆ ಸಹಾಯ ಮಾಡುತ್ತೆ. ಆಮೇಲೆ ಆ್ಯನ್ಯುವಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್, ನಿಮಗೆಲ್ರಿಗೂ ಗೊತ್ತಿದೆ ನಾವು NTSC ಪರೀಕ್ಷೆಗಳನ್ನು, ಒಲಿಂಪಿಯಾಡ್ ಪರೀಕ್ಷೆಗಳನ್ನು ಮಕ್ಕಳ ಹತ್ರ ಬರೆಸ್ತೀವಿ. ಆ ಎಲ್ಲ ಪರೀಕ್ಷೆಗಳನ್ನು ಬರೆದಾಗ ಮಕ್ಕಳು ಎಷ್ಟೋ ಸಲ ತುಂಬ ನೊಂದ್ಕೋತಾರೆ, ಎಷ್ಟು ಹೆವಿ ಸಿಲೆಬಸ್ ಇದೆ, ನಾನು ಇದನ್ನು ಹೇಗೆ ಓದೋದು ಅಂತ. ಸೊ ಈಗಿಂದನೇ ಈ ರೀತಿಯಾದಂಥ ಪರೀಕ್ಷೆಗಳನ್ನು ನಾವು ಕಟ್ಟಿಸ್ತಾ ಇದ್ದರೆ ಮಕ್ಕಳಿಗೆ ಒಂದು ಗುಡ್ ಎಕ್ಸ್ಪೋಜರ್ ಸಿಗುತ್ತೆ. ಸೊ ಆ ಎಕ್ಸ್ಪೋಜರಿಗೋಸ್ಕರ ನಾವು ಈ ಪರೀಕ್ಷೆಯನ್ನು ಮಕ್ಕಳಿಗೆ ಬರೆಸಬೇಕು. ಆಮೇಲೆ ಟು ಆರ್ಗನೈಸ್ ಎಕ್ಸ್ಪೋಜರ್ ವಿಸಿಟ್ಸ್ ಫಾರ್ ವಿನ್ನರ್ಸ್ ಟು ವೇರಿಯಸ್ R&D ಇನ್ಸ್ಟಿಟ್ಯೂಷನ್ಸ್ ಇನ್ ದ ಕಂಟ್ರಿ. ಇಲ್ಲಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದಂಥ ಮತ್ತು ಆಯ್ದ ಮಕ್ಕಳನ್ನು ಅವರು R&D ಇನ್ಸ್ಟಿಟ್ಯೂಷನ್ಸ್ ಇನ್ ದ ಕಂಟ್ರಿ ಅಂತ ಹೇಳ್ತಾರೆ. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಎಲ್ಲಿ ಆವಿಷ್ಕಾರಗಳು ನಡೀತಾವೋ, ರಿಸರ್ಚ್ ನಡೀತದೋ ಅಲ್ಲಿ, ಮತ್ತು ಎಲ್ಲಿ ಡೆವಲಪ್ಮೆಂಟ್ ನಡೀತದೋ ಅಂಥ ಇನ್ಸ್ಟಿಟ್ಯೂಷನ್ಗಳಿಗೆ ಮಕ್ಕಳನ್ನು ಕರೆದೊಯ್ತಾರೆ. ಇದು ಒಂದು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಮಕ್ಕಳಿಗೆ ಸಿಗುತ್ತೆ, ಅವರು ತಮ್ಮ ವೈಯಕ್ತಿಕವಾಗಿ ಮಕ್ಕಳ ಬೆಳವಣಿಗೆ ಕೂಡ ಆಗುತ್ತೆ. ಜೊತೆಗೆ ಟು ಐಡೆಂಟಿಫೈ ಸಕ್ಸಸ್ಫುಲ್ ಸ್ಟೂಡೆಂಟ್ಸ್ ಅಟ್ ದ ಸ್ಟೇಟ್ ಆ್ಯಂಡ್ ನ್ಯಾಷನಲ್ ಲೆವೆಲ್ಸ್ ಆ್ಯಂಡ್ ಫೆಸಿಲಿಟೇಟ್ ದೆಮ್ ವಿತ್ ಪ್ರೈಸಸ್ ಆ್ಯಂಡ್ ಸರ್ಟಿಫಿಕೇಟ್ಸ್. ಸರ್ಟಿಫಿಕೇಟ್ಸನ್ನು ಕೊಡ್ತಾರೆ ಮತ್ತು ಆ ಮಕ್ಕಳಿಗೆ ಪ್ರೈಸಸ್ಸನ್ನು ಕೂಡ ಕೊಡ್ತಾರೆ. ಇದು ಅಲ್ಲದೇ ಇನ್ನೊಂದು ವೈಯಕ್ತಿಕ ಲಾಭ ಏನಾಗುತ್ತೆ ಅಂತ ಅಂದರೆ, ಯಾವ ಮಗುನೂ ಕೂಡ ವಿಜ್ಞಾನವನ್ನು ಗಣಿತವನ್ನು ಕಲಿತು ಅಲ್ಲಿಗೆ ಬಿಟ್ಬಿಡೋದಿಲ್ಲ. ಗಣಿತದಲ್ಲಿ ಮತ್ತು ವಿಜ್ಞಾನದಲ್ಲಿ ಚುರುಕಾಗಿರುವಂಥ ಮಕ್ಕಳು 12ನೇ ತರಗತಿ ಅಂದರೆ PUC ಆದಮೇಲೆ ಸೈನ್ಸ್ ಮತ್ತು ಸೈನ್ಸ್ ಅಂದರೆ ಟೆಕ್ನಾಲಜಿ ಐ ಮೀನ್ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಫೀಲ್ಡ್ಗಳಿಗೆ ಹೋಗ್ತಾರೆ. ಹೋಗಬೇಕು ಅಂದಾಗ ಖಂಡಿತ ಅವರು ಎಂಟ್ರೆನ್ಸ್ ಪರೀಕ್ಷೆಯನ್ನು ಫೇಸ್ ಮಾಡಲೇಬೇಕಾಗುತ್ತೆ. ಈಗ IIT ಮಕ್ಕಳು ಹೋಗ್ತಾರೆ ಅಂದರೆ ಅವರು JEE ಅಡ್ವಾನ್ಸ್, JEE ಮೇನ್ಸ್ ಪರೀಕ್ಷೆಗಳನ್ನು ತಗೊಳ್ತಾರೆ. ಆಮೇಲೆ ಇವಾಗ ಮೆಡಿಕಲ್ಗೆ ಹೋಗಬೇಕು ಅಂದರೆ NEET ಪರೀಕ್ಷೆಯನ್ನು ಬರೀತಾರೆ, ಏಮ್ಸ್ ಪರೀಕ್ಷೆಗಳನ್ನು ಬರೀತಾರೆ. ಆ ಎಲ್ಲ ಪರೀಕ್ಷೆಗಳಿಗೂ ತಳಹದಿ ಅಂದ್ರೇ ಇಂತಹ ಕಾಂಪಿಟೇಟಿವ್ ಎಕ್ಸಾಮ್ಸ್. ಸೊ ಈ ಎಲ್ಲ ಉದ್ದೇಶಗಳಿಗಾಗಿ ವಿದ್ಯಾರ್ಥಿ ವಿಜ್ಞಾನ್ ಮಂಥನ್ ಅನ್ನುವಂತಹ ಪರೀಕ್ಷೆಯನ್ನು ನಾವು ಮಕ್ಕಳಿಗೆ ಕೊಟ್ಟರೆ ಇಲ್ಲಿ ಅವರಿಗೆ ತುಂಬಾ ಎಕ್ಸ್ಪೋಜರ್ ಸಿಗುತ್ತೆ. ಇದರಿಂದ ಅವರು ವಿಜ್ಞಾನ ಗಣಿತಗಳಲ್ಲಿ ಪ್ರಬುದ್ಧತೆಯನ್ನು ಪಡೀತಾರೆ. ಅದರಲ್ಲಿ ಇದಕ್ಕೆ ಹೆಚ್ಚಿನ ಮಹತ್ವವನ್ನು ವಿಜ್ಞಾನ ಕೊಟ್ಟಿದ್ದಾರೆ, ಹಾಗೆ ಅಂತ ಗಣಿತ ಇದರಲ್ಲಿ ಇಲ್ಲ ಅಂತಲೂ ಕೂಡ ನಾವು ಹೇಳೋ ಹಾಗಿಲ್ಲ. ಸೊ ನಾವು ನೆಕ್ಸ್ಟ್ ಏನು ಮಾಡೋಣ, ಇವಾಗ ಒಂದು ಕಾನ್ಫಿಡೆನ್ಸ್ ಬಂದಿದೆ ಅಂತ ಅನ್ಕೋತೀನಿ ನಾವು ನಮ್ಮ ಮಕ್ಕಳಿಗೆ ಈ ಪರೀಕ್ಷೆಯನ್ನು ಕಟ್ಟಿಸ್ಬೇಕು ಅಂತ. ಆದರೆ ಅಯ್ಯೋ ಏನು ಮಾಡೋದು, ಡೇಟ್ ಮುಗಿದು ಹೋಗಿದೆ ಅಂತ ಖಂಡಿತ ನೊಂದ್ಕೋಬೇಡಿ. ಇನ್ನೂ 12 ಗಂಟೆ ಇದೆ, 12 ಗಂಟೆ ಆನ್ಲೈನಲ್ಲಿ ರಿಜಿಸ್ಟರ್ ಮಾಡೋದಕ್ಕೆ ತುಂಬ ಜಾಸ್ತಿ ಸಮಯ. ಬಿಕಾಸ್ ನೀವು ಈ ಪರೀಕ್ಷೆಯನ್ನು ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಕೇವಲ 5 ನಿಮಿಷ ಸಾಕು. ಬನ್ನಿ, ಕ್ವಿಕ್ಕಾಗಿ ಹೇಗೆ ಮಾಡೋದು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಇಲ್ಲೇ ನಾವು ಸ್ಕ್ರಾಲ್ ಮಾಡಿ ಮೇಲೆ ಹೋಗೋಣ. ಮೇಲೆ ಹೋದ್ಮೇಲೆ ಫಸ್ಟು ಬಲಗಡೆ ಇದೆ ರಿಜಿಸ್ಟ್ರೇಷನ್ ಅಂತ. ಫಸ್ಟು ನಾವು ರಿಜಿಸ್ಟರ್ ಆಗಬೇಕು. ಆ್ಯಸ್ ಎ ಸ್ಟೂಡೆಂಟ್ ನಾವು ರಿಜಿಸ್ಟರ್ ಆದಮೇಲೆ ನಾವು ಮುಂದಿನ ಕೆಲಸವನ್ನು ಮಾಡೋಣ. ಓಕೆ, ರಿಜಿಸ್ಟರ್ ಆದಮೇಲೆ ಒಂಚೂರು ನೀವು ಕೆಳಗೆ ಸ್ಕ್ರಾಲ್ ಮಾಡಿ ರಿಜಿಸ್ಟರ್ ಆ್ಯಸ್ ಸ್ಕೂಲ್, ರಿಜಿಸ್ಟರ್ ಆ್ಯಸ್ ಇಂಡಿವಿಜುವಲ್ ಸ್ಟೂಡೆಂಟ್ ಅಂತ ಕೇಳಿದ್ದಾರೆ. ಇವಾಗ ಟೈಮ್ ತುಂಬ ಶಾರ್ಟ್ ಇರೋದ್ರಿಂದ ಸ್ಕೂಲಲ್ಲಿರೋ 10-15 ಮಕ್ಕಳನ್ನ ಕನ್ಸಲ್ಟ್ ಮಾಡಿ ನನಗೆ ಸ್ಕೂಲ್ ಕಡೆಯಿಂದ ರಿಜಿಸ್ಟರ್ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡ್ರೆ ರಿಜಿಸ್ಟರ್ ಆ್ಯಸ್ ಇಂಡಿವಿಜುವಲ್ ಸ್ಟೂಡೆಂಟ್ ಅಂತ ಮಾಡ್ಕೊಳ್ಳಿ. ಒಂದೇ ಮಗು ಇದ್ದರೆ ರಿಜಿಸ್ಟರ್ ಮಾಡ್ಕೋಬೋದು. ಇಲ್ಲಿ ಒಂದು ಮಗುವಿನ ಮುಂದೆ ಒಂದು ಲ್ಯಾಪ್ಟಾಪ್ ಇದೆ, ಅದರ ಮೇಲೆ ರಿಜಿಸ್ಟರ್ ಅಂತ ಒಂದು ಮಾರ್ಕ್ ಇದೆ, ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ
ರಿಜಿಸ್ಟರ್ ಟ್ಯಾಬ್ ಓಪನ್ ಆಗುತ್ತೆ. ಡಿಸ್ಕ್ಲೇಮರ್ ಅಂತ ಒಂದು ನೋಟಿಫಿಕೇಶನ್ ಬರುತ್ತೆ, ಜಸ್ಟ್ ಐ ಎಗ್ರಿ ಅಂತ ಕೊಡಿ. ನೆಕ್ಸ್ಟು ಸೆಲೆಕ್ಟ್ ಸ್ಟೇಟ್ ಅಂತ ಇದೆ, ತುಂಬ ಸಿಂಪಲ್ ಆಗಿದೆ. ನಾನು ಓದ್ಕೊಂಡು ಹೇಳ್ಕೊಂಡು ಹೋಗ್ತೀನಿ, ಬಿಕಾಸ್ ಪ್ರತಿಯೊಂದನ್ನು ನಾನು ಬರಿತಾ ಹೋದೆ ಅಂದರೆ ತುಂಬ ಟೈಮ್ ಆಗಿಬಿಡುತ್ತೆ. ಸೊ ಸೆಲೆಕ್ಟ್ ಸ್ಟೇಟ್ ಅಂತ ಇದ್ದಾಗ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೂಡೆಂಟ್ ಫುಲ್ ನೇಮ್, ನಿಮ್ಮ ಮಗುವಿನ ಪೂರ್ತಿ ಹೆಸರನ್ನು ಬರೀರಿ. ಮಾರ್ಕ್ಗಳನ್ನು ಅಂದರೆ ಎಕ್ಸ್ಕ್ಲಾಮೇಟ್ರಿ ಮಾರ್ಕ್ ಆ ಥರದ್ದೇನೂ ಉಪಯೋಗಿಸ್ಬೇಡಿ. ಸೆಲೆಕ್ಟ್ ಡಿಸ್ಟ್ರಿಕ್ಟ್, ನಿಮ್ಮ ಡಿಸ್ಟ್ರಿಕ್ಟನ್ನು ಬರೀರಿ, ಜಿಲ್ಲೆಯನ್ನು ಎಂಟ್ರಿ ಮಾಡಿರಿ. ಸೆಲೆಕ್ಟ್ ತಾಲೂಕಾ ಆರ್ ಸಿಟಿ, ತಾಲೂಕನ್ನ ಎಂಟ್ರಿ ಮಾಡಿ. ಅದಾದಮೇಲೆ ನಿಮ್ಮ ಫೋನ್ ನಂಬರನ್ನು ಇಲ್ಲಿ ನೀವು ಟೈಪ್ ಮಾಡಬೇಕು. ಈ ಫೋನ್ ನಂಬರ್ ತುಂಬ ಇಂಪಾರ್ಟೆಂಟ್, ಯಾಕೆ ಅಂದರೆ ಇದು ರಿಜಿಸ್ಟರ್ ಆಗುತ್ತೆ ಈ ನಂಬರ್. ಇದೇ ನಂಬರಿಗೆ ನಿಮಗೆ ನೋಟಿಫಿಕೇಷನ್, ಯಾವುದೇ ಒಂದು ಕನ್ಫರ್ಮೇಷನ್, ಯಾವುದೇ ಒಂದು ಮೆಸೇಜ್ ಕೂಡ ಇದೇ ನಂಬರ್ಗೆ ಬರುತ್ತೆ. ಸೊ ಕರೆಕ್ಟಾಗಿ ಚಾಲ್ತಿಯಲ್ಲಿರುವಂಥ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ, ಜೊತೆಗೆ ಮೇಲ್ ಆರ್ ಫಿಮೇಲ್ ಅಂತ ಎಂಟ್ರಿ ಮಾಡಿ. ಇಷ್ಟು ಆದಮೇಲೆ ಈ ಬಲಭಾಗದಲ್ಲಿ ಈ ಕಾಲಮಲ್ಲಿ ನಿಮಗೆ ಲಾಗಿನ್ ಆದಮೇಲೆ ಲಾಗಿನ್ ಆಗೋದಕ್ಕೆ ಉಪಯೋಗಿಸುವಂತಹ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡೋಕ್ಕೆ ಕೇಳ್ತದೆ. ಸೊ ನಿಮ್ಮದೇ ಆದಂಥ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಎಕ್ಸಾಮ್ ಲೊಕೇಶನ್, ಈಗ ಮತ್ತೆ ಇಲ್ಲಿ ಸೆಲೆಕ್ಟ್ ಸ್ಟೇಟ್ ಅಂತ ಇದೆ, ಯಾಕೆ ಅಂದರೆ ನೀವು ಯಾವ ಸ್ಟೇಟಲ್ಲಿ ಪರೀಕ್ಷೆಯನ್ನು ಬರೀತೀರಿ ಅಂತ. ಕರ್ನಾಟಕ ಅಂತ ಕೊಡಿ. ಸೆಲೆಕ್ಟ್ ತಾಲೂಕ, ಕರ್ನಾಟಕದಲ್ಲಿ ನೀವು ಯಾವ ಸಿಟಿಯಲ್ಲಿ ಪರೀಕ್ಷೆಯನ್ನು ತಗೊಳ್ಬೇಕು ಅಂದ್ಕೊಂಡಿದ್ದೀರಿ ಅದನ್ನು ಇಲ್ಲಿ ಎಂಟ್ರಿ ಮಾಡಿ. ಇಲ್ಲಿ ಫುಲ್ ಇನ್ಫಾರ್ಮೇಷನ್ ತುಂಬ್ಕೊಂಬಂದರೆ ಮಾತ್ರ ಇದು ಸಿಟಿಯನ್ನು ತೋರಿಸ್ತದೆ. ಓಕೆ, ಐ ರೀಡ್ ಆ್ಯಂಡ್ ಎಗ್ರಿ ಟು ದ ಟರ್ಮ್ಸ್ ಆಫ್ ಯೂಸೇಜ್, ಈ ಬಾಕ್ಸಲ್ಲಿ ಕ್ಲಿಕ್ ಮಾಡಿ ಗೆಟ್ ಓ ಟಿ ಪಿ ಅಂತ ಕೊಡಿ. ನಿಮ್ಮ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ. ಸೊ ಆ ಓ ಟಿ ಪಿಯನ್ನು ಹುಷಾರಾಗಿ ಒಂದು ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ. ನೀವು ಲಾಗಿನ್ ಆದಮೇಲೆ ಇಲ್ಲಿ ಪ್ರೊಫೈಲ್ ಅಂತ ಇದೆ ನೋಡಿ, ಈ ಪ್ರೊಫೈಲಿಗೆ ಹೋಗಿ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ತುಂಬ ಸಿಂಪಲ್ ಇನ್ಫಾರ್ಮೇಷನ್ ಅಂದರೆ ಮಗು ಯಾವ ಶಾಲೆಯಲ್ಲಿ ಓದ್ತಾ ಇದೆ, ಡೇಟ್ ಆಫ್ ಬರ್ತ್ ಎಷ್ಟು, ಜೊತೆಗೆ ಫಾರ್ಮ್ ತುಂಬೇಕಾದ್ರೆ ಆಧಾರ್ ನಂಬರನ್ನು ಪಕ್ಕದಲ್ಲೇ ಇಟ್ಕೊಂಡು ಕೂತ್ಕೊಳ್ಳಿ. ಮಗುವಿನ ಆಧಾರ್ ನಂಬರ್, ಶಾಲೆ ಅಡ್ರೆಸ್ ಮತ್ತು ನಿಮ್ಮ ಮನೆಯ ಅಡ್ರೆಸ್, ಇಂಥದ್ದೇ ಸಣ್ಣ ಸಣ್ಣ ಮಾಹಿತಿಯನ್ನು ಇಲ್ಲಿ ತುಂಬಕ್ಕಿದೆ. ಈ ಫಾರ್ಮ್ ಆಲ್ರೆಡಿ ಫಿಲಪ್ ಆಗಿರೋದ್ರಿಂದ ಇದರಲ್ಲಿ ನನಗೆ ತೋರ್ಸೋಕ್ಕೆ ಸಾಧ್ಯವಾಗ್ತಾ ಇಲ್ಲ, ಬಟ್ ವೆರಿ ಸಿಂಪಲ್ ಇನ್ಫಾರ್ಮೇಷನ್, ಐ ಥಿಂಕ್ ಯು ಕ್ಯಾನ್ ಫಿಲ್ ಇಟ್. ಜೊತೆಗೆ ಇಲ್ಲಿ ಇನ್ನೊಂದು ಮಾಹಿತಿ ಕೇಳ್ತಾ ಇದೆ ನೋಡಿ, ಇಮೇಜ್ ಅಪ್ಲೋಡಿಂಗ್ ಈಸ್ ನಾಟ್ ಅವೈಲೇಬಲ್ ಆ್ಯಸ್ ಆಫ್ ನೌ, ಯು ಕ್ಯಾನ್ ಅಪ್ಲೋಡ್ ಇಮೇಜ್ ಲೇಟರ್, ಲಾಸ್ಟ್ ಡೇಟ್ ಆಫ್ ಅಪ್ಲೋಡ್ ಇಮೇಜ್ ಈಸ್ 15th November. 15th ನವೆಂಬರ್ 15, ಇವಾಗ ಇನ್ನೂ ಅಕ್ಟೋಬರ್ ಅಲ್ವಾ, ಮುಂದಿನ ತಿಂಗಳು 15th ಒಳಗಡೆ ನೀವು ನಿಮ್ಮ ಒಂದು ಫೋಟೋವನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ, ಯಾಕೆಂದರೆ ಹಾಲ್ ಟಿಕೆಟಲ್ಲಿ ನಿಮಗೆ ಫೋಟೋ ಬರುತ್ತೆ. ಸೊ ಆ ಕೆಲಸವನ್ನು ಕೂಡ ಆಮೇಲೆ ಮಾಡ್ಕೋಬೋದು. ಸದ್ಯಕ್ಕೆ ನೀವು ಪ್ರೊಫೈಲನ್ನು ಕಂಪ್ಲೀಟ್ ಮಾಡಿ. ನಿಮಗೆ ಲಾಗಿನ್ ಯುವರ್ ಅಕೌಂಟ್ ಅಂತ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ಕೊಟ್ಟಿರುವಂಥ ಯೂಸರ್ ನಂಬರ್ KA149144 ಅಂತ ನನಗೆ ಬಂದಿದೆ. ಹೀಗೆ ನಿಮಗೂ ಒಂದು ನಂಬರ್ ಬರ್ತದೆ. ಇಲ್ಲಿ ಯೂಸರ್ ನೇಮ್ ಅಂದರೆ ಒಂದು ಹೆಸರು ಇರೋದಿಲ್ಲ, ಒಂದು ಅಕೌಂಟ್ ನಂಬರ್ ಇರುತ್ತೆ. ಫೈನ್, ಜೊತೆಗೆ ನೀವು ಆವಾಗಲೇ ಕ್ರಿಯೇಟ್ ಮಾಡಿರುವಂಥ ಪಾಸ್ವರ್ಡನ್ನು ಇಲ್ಲಿ ಹಾಕ್ತೀರ. ಈಗಾಗಲೇ ನಾನು ಪಾಸ್ವರ್ಡನ್ನು ಹಾಕಿದ್ದೀನಿ, ಜಸ್ಟ್ ಸೈನ್ ಇನ್ ಕೊಡೋಣ. ಓಕೆ, ಲಾಗಿನ್ ಸಕ್ಸಸ್ಫುಲ್ ಅಂತ ಆಗಿದೆ. ಲಾಗಿನ್ ಸಕ್ಸಸ್ಫುಲ್ ಆದಮೇಲೆ ಪೂರ್ತಿ ಇನ್ಫಾರ್ಮೇಷನ್ ಇಲ್ಲಿದೆ. ತರುಣ್ ದೇಸಾಯಿ ಲಾಗಿನ್ ಯೂಸರ್ ನೇಮ್ ಇದೆ, ಇಮೇಲ್ ಅಡ್ರೆಸ್ ಇದೆ, ಫೋನ್ ನಂಬರ್ ಇದೆ, ಅಟೆಂಡೆಡ್ ಸ್ಕೂಲ್ ನೇಮ್ ಇದೆ, ಡೇವಿನ್ ನ್ಯಾಷನಲ್ ಸ್ಕೂಲ್ ಅಂತ. ಆಮೇಲೆ ಇದರಲ್ಲಿ ಪೇಮೆಂಟ್ ಕೂಡ ಆಗಿದೆ, ಆದರೂ ನಾನು ಒಂದ್ಸಲ ನಿಮಗೆ ತೋರಿಸ್ತೀನಿ. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಪ್ರೊಸೀಡ್ ಟು ಪೇಮೆಂಟ್ ಅಂತ ಬರುತ್ತೆ. ಪೇಮೆಂಟ್ಗೆ ನಾವು ಹೋದಾಗ ನಮಗೆ ಅಲ್ಲಿ ಆನ್ಲೈನಲ್ಲಿ ಪೇಮೆಂಟ್ ಮಾಡೋದಕ್ಕೆ ಕೇಳ್ತಾರೆ. ನೀವು ಡೆಬಿಟ್ ಕಾರ್ಡ್ ಯೂಸ್ ಮಾಡಿ ಪೇಮೆಂಟ್ ಮಾಡ್ಬೋದು, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಬೋದು, ಇಂಟರ್ನೆಟ್ ಬ್ಯಾಂಕಿಂಗ್ ಮಾಡ್ಬೋದು, ಪೇಟಿಎಮ್ ಇದ್ದರೆ ಪೇಟಿಎಮ್ಮಲ್ಲೂ ಕೂಡ ನೀವು ಅಮೌಂಟನ್ನು ಪೇ ಮಾಡ್ಬೋದು. ತುಂಬ ದೊಡ್ಡ ಅಮೌಂಟ್ ಏನೂ ಇಲ್ಲ, ಕೇವಲ 120 ರೂಪಾಯಿಗಳು. ಈ 120 ರೂಪಾಯಿಯನ್ನು ನೀವು ಪೇಮೆಂಟ್ ಮಾಡಿದ್ರಿ ಅಂದರೆ ನಿಮ್ಮ ಜಿಮೇಲ್ಗೆ ಒಂದು ಮೆಸೇಜ್ ಬರುತ್ತೆ, ನಿಮ್ಮದು ಪೇಮೆಂಟ್ ಆಗಿದೆ, ಮತ್ತು ನಿಮಗೆ ಹಾಲ್ ಟಿಕೆಟ್ ಮತ್ತು ಎಕ್ಸಾಮ್ ಸೆಂಟರ್ ಅಲಾಟ್ ಆಗುತ್ತೆ ಅನ್ನುವಂತಹ ಒಂದು ಮೇಲ್ ನಿಮಗೆ ಬರುತ್ತೆ. ಸೊ ಅತ್ಯಂತ ಸಿಂಪಲ್ ಆಗಿದೆ. ನೀವು ಈಗೇನಾಯಿತು ಅಂದರೆ ವಿದ್ಯಾರ್ಥಿ ವಿಜ್ಞಾನ್ ಮಂಥನ್ ಪರೀಕ್ಷೆ ತಗೊಳ್ಳೋದಕ್ಕೆ ರಿಜಿಸ್ಟರ್ ಆದ್ರಿ, ಫೀಸ್ ಕಟ್ಟಿದ್ರಿ, ಹಾಲ್ ಟಿಕೆಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರ. ಇಷ್ಟಾದ ಮೇಲೆ ಏನು ಮಾಡಬೇಕು ಅಂದರೆ
ಪುನಃ ವಿದ್ಯಾರ್ಥಿ ವಿಜ್ಞಾನ ಮಂಥನಿಗೆ ಹೋಗೋಣ. ಇಲ್ಲಿ ನೀವು ಇನ್ನು ಓದೋದಕ್ಕೆ ಶುರು ಮಾಡಬೇಕಲ್ವಾ ಪರೀಕ್ಷೆ ಕಟ್ಟಿ ಆದಮೇಲೆ. ಸೊ ಈ ಬಲಭಾಗದಲ್ಲಿ ಒಂದು ಬ್ಲೂ ಕಲರ್ ಪಟ್ಟಿ ಇದೆ, ಅದ್ರ ಮೇಲೆ ರಿಜಿಸ್ಟ್ರೇಷನ್ ಇತ್ತು, ನಾವು ರಿಜಿಸ್ಟ್ರೇಷನ್ ಮಾಡಿದ್ದೀವಿ, ಲಾಗಿನ್ ಇತ್ತು, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಲಾಗಿನ್ ಕೂಡ ಮಾಡಿದ್ವಿ. ಈಗ ನೆಕ್ಸ್ಟು ಸ್ಟಡಿ ಮಟೀರಿಯಲ್ ಅಂತ ಇದೆ. ಸೊ ಇಲ್ಲಿ ಸ್ಟಡಿ ಮಟೀರಿಯಲ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ವಿವಿಎಂ ಸ್ಟಡಿ ಮಟೀರಿಯಲ್ ಅಂತ ಈ ಥರ ಬರುತ್ತೆ. ಇಲ್ಲಿ ವಿವಿಎಂ ಸ್ಟಡಿ ಮಟೀರಿಯಲ್ಗೆ ಹೋಗಿ ಇಂಡಿಯನ್ ಕಾಂಟ್ರಿಬ್ಯೂಷನ್ ಟು ಸೈನ್ಸ್, ಕಾಂಟ್ರಿಬ್ಯೂಷನ್ಸ್ ಏನು ಮಾಡಿದ್ದಾರೆ ನಮ್ಮ ಇಂಡಿಯನ್ಸು, ಇದರಲ್ಲಿ ಮೇಘನಾಥ್ ಸಹ ವಿಜ್ಞಾನಿ ಆಗಿರಬಹುದು ಅಥವಾ ಶ್ರೀನಿವಾಸ ರಾಮಾನುಜನ್ ಆಗಿರಬಹುದು, ಅವರ ಕಾಂಟ್ರಿಬ್ಯೂಷನ್ ಏನು ಅನ್ನೋದನ್ನು ತೋರಿಸುವಂತಹ ಮಟೀರಿಯಲ್ ಇದೆ. ಡೌನ್ಲೋಡ್ ನಾವು ಅಂತ ಇದೆ, ಡೌನ್ಲೋಡ್ ಕೊಟ್ಟರೆ ನಿಮ್ಮ ಮೊಬೈಲ್ ಅಥವಾ ನಿಮ್ಮ ಕಂಪ್ಯೂಟರ್ಗೆ ಡೌನ್ಲೋಡ್ ಆಗುತ್ತೆ. ಅದರಲ್ಲಿ ಲೈಫ್ ಸ್ಟೋರಿ ಆಫ್ ಶ್ರೀನಿವಾಸ ರಾಮಾನುಜನ್, ಲೈಫ್ ಸ್ಟೋರಿ ಆಫ್ ಮೆಗಾನನ್ಸ್ ಸಹ ಅವ್ರದ್ದು ಇದೆ, ಇನ್ನಿತರೆ ವಿಜ್ಞಾನಿಗಳದ್ದು ಇಂಡಿಯನ್ ಕಾಂಟ್ರಿಬ್ಯೂಷನ್ಸ್ ಟು ಸೈನ್ಸ್ ಅಂತ ಇದೆ. ಇದಿಷ್ಟನ್ನು ಡೌನ್ಲೋಡ್ ಮಾಡಿಕೊಳ್ಳಿ, ಇದನ್ನು ನೀವು ಅವಾಗವಾಗ ಓದ್ತಾ ಇರ್ಬೋದು. ಲೈಫ್ ಸ್ಟೋರಿ ಆಫ್ ಶ್ರೀನಿವಾಸ ರಾಮಾನುಜನ್ ಓದ್ಕೊಳ್ಳೋದಕ್ಕೆ ತುಂಬ ದೊಡ್ಡದಿದೆ, ಟೈಮ್ ಸೇವ್ ಮಾಡ್ತೀನಿ ಅನ್ನೋದಾದರೆ ಒಂದು ಶಾರ್ಟ್ಕಟ್ ಶೇರ್ ಮಾಡ್ತೀನಿ. ದ ಮ್ಯಾನ್ ಹೂ ನ್ಯೂ ಇನ್ಫಿನಿಟಿ ಅನ್ನುವಂತಹ ಒಂದು ಮೂವಿ ಇದೆ, ಅದು ಶ್ರೀನಿವಾಸ ರಾಮಾನುಜನ್ ಅವರ ಕುರಿತಾದಂಥ ಸಿನಿಮಾನೇ ಆಗಿದೆ. ಆಸ್ಕರ್ ಅವಾರ್ಡ್ ಕೂಡ ಇದರಲ್ಲಿ ಆ್ಯಕ್ಟ್ ಮಾಡಿರುವಂತಹ ದೇವ್ ಪಟೇಲ್ ಅವರಿಗೆ ಸಿಕ್ಕಿದೆ. ಸೊ ಈ ಮೂವಿಯನ್ನು ನೀವು ನೋಡೋದ್ರಿಂದ ಇಲ್ಲಿ ಬೇಕಾಗುವಂಥ ಎಲ್ಲ ಮಟೀರಿಯಲನ್ನು ಆ ಚಲನಚಿತ್ರವನ್ನು ನೋಡಿಬಿಟ್ಟೆ ನೀವು ಕಲಿಬೋದು. ನೇರವಾಗಿ ಪ್ರಶ್ನೆಗಳಿಗೆ ಆ ಚಲನಚಿತ್ರದ ಮಾಹಿತಿಯಿಂದನೇ ಉತ್ತರಿಸ್ಬೋದು. ಇದರ ಜೊತೆಗೆ ಕರಿಕ್ಯುಲರ್ ಅಂದರೆ ನಿಮ್ಮ ಪುಸ್ತಕದಲ್ಲಿರುವಂಥ ವಿಷಯವನ್ನು ಹೇಗೆ ಓದ್ಕೋಬೇಕು ಅನ್ನೋದಕ್ಕೆ, ಪುಸ್ತಕದಲ್ಲಿರುವ ವಿಷಯಗಳನ್ನು ನಾನು ಸಾಧ್ಯ ಆದಷ್ಟು ನಿಮಗೆ ವಿಡಿಯೋಗಳನ್ನು ಮಾಡಿ ಶೇರ್ ಮಾಡ್ತೀನಿ, ಅಲ್ಲಿ ನೀವು ಅದರ ತಯಾರಿಯನ್ನು ಮಾಡ್ಕೋಬೋದು. ನಾನು ಇಲ್ಲಿಗೇ ಈ ವಿಡಿಯೋನ ನಿಲ್ಲಿಸೋದಿಲ್ಲ. ಇದರ ಮುಂದಿನ ಭಾಗದಲ್ಲಿ ಹೇಗೆ ಮಟೀರಿಯಲನ್ನು ಕಲೆಕ್ಟ್ ಮಾಡ್ಕೋಬೇಕು, ಹೇಗೆ ಓದ್ಕೋಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಸ್ಟಡಿ ಮಟೀರಿಯಲ್ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ, ಲಾಗಿನ್ ಆಗಿದ್ದೀರಾ, ರಿಜಿಸ್ಟರ್ ಆಗಿದ್ದೀರಾ, ಫೀಸ್ ಕಟ್ಟಿದ್ದೀರಾ, ಸೊ ವಿದ್ಯಾರ್ಥಿ ವಿಜ್ಞಾನ ಮಂಥನ್ ಪರೀಕ್ಷೆಯನ್ನು ನೀವು ತಗೊಂಡಿದ್ದೀರಾ. ಇದ್ರ ಜೊತೆಗೆ ನಿಮ್ಗೆ ಇನ್ನೊಂದು ಸಣ್ಣ ಮಾಹಿತಿ ಬೇಕಾಗುತ್ತೆ, ಕಾಂಟ್ಯಾಕ್ಟ್. ಏನಾದ್ರೂ ಡೌಟ್ ಬಂದರೆ, ಮಿಸ್ಟೇಕ್ಸ್ ಆದರೆ ನಾವು ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ. ಸೊ ಇಲ್ಲಿ ನಿಮ್ಮ ಬಲಭಾಗದಲ್ಲಿ ಕಾಂಟ್ಯಾಕ್ಟ್ ಅನ್ನುವಂತಹ ಒಂದು ಹೆಡಿಂಗ್ ಇದೆ, ಅದ್ರ ಕೆಳಗಡೆ ಮೇನ್ ಆಫೀಸ್ ಸ್ಟೇಟ್ ಕೋಆರ್ಡಿನೇಟರ್ಸ್ ಅಂತ ಇದೆ. ನೀವು ಸ್ಟೇಟ್ ಕೋಆರ್ಡಿನೇಟರ್ಸಿಗೆ ಹೋಗಿ ಕ್ಲಿಕ್ ಮಾಡಿ. ಮಾಡಿದ್ಮೇಲೆ ನಿಮಗೆ ಸ್ಟೇಟ್ಗಳು ಚಿತ್ರಗಳು ಸಿಗ್ತವೆ ಇಲ್ಲಿ. ಇದರಲ್ಲಿ ನೀವು ಸ್ವಲ್ಪ ಡೌನ್ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿದೆ ನೋಡಿ, ಕರ್ನಾಟಕ ಸಿಗುತ್ತೆ. ಕರ್ನಾಟಕ ಮ್ಯಾಪ್ ಮೇಲೆ ಹೋಗಿ ನೀವು ಕ್ಲಿಕ್ ಮಾಡಿದ್ರಿ ಅಂದರೆ ನಮ್ಮ ಸ್ಟೇಟ್ ಆಫೀಸ್ ಮೈಸೂರಿನಲ್ಲಿದೆ. ಅಲ್ಲಿ ಶ್ರೀಯುತ ವಾಸುದೇವಾಚಾರ್ ಜಿ ಅನ್ನುವಂಥವರು ಮತ್ತು ಅವಿತ್ ಆನಂದ್ ರಾಜು ಅನ್ನುವಂಥವರು ನಮ್ಮ ಸ್ಟೇಟ್ ಕೋಆರ್ಡಿನೇಟರ್ ಆಗಿದ್ದಾರೆ. ಅವರ ಫೋನ್ ನಂಬರ್ಗಳು ಕೂಡ ಇಲ್ಲಿದ್ದಾವೆ. ಒಂದ್ಸಲ ಲೌಡ್ ರೀಡ್ ಮಾಡಿಬಿಡ್ತೀನಿ, ನೋಟ್ ಮಾಡ್ಕೊಳ್ಳಂಗಿದ್ರೆ ಮಾಡ್ಕೊಳ್ಳಿ, ಅದರ್ವೈಸ್ ಆ ಪೋರ್ಟಲಲ್ಲೇ ಇದೆ. 9900326 84 ಅವರ ಮೇಲ್ ಐ ಡಿ ಕೂಡ ಇದೆ, vasug@svym.org.in. ಅದೇ ರೀತಿ ಅವಿತ್ ಆನಂದ್ ರಾಜು ಅವ್ರದ್ದು ನಂಬರ್ ನೋಟ್ ಮಾಡ್ಕೊಳ್ಳಿ, 9686625758. ಅವರ ಮೇಲ್ ಐ ಡಿ avitch@svym.org.in. ಏನಾದ್ರೂ ಡೌಟ್ಸ್ ಇದ್ದರೆ ಈ ಇಬ್ಬರು ಕೋಆರ್ಡಿನೇಟರ್ಗಳನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲ ನಮಗೆ ಮಾಹಿತಿ ಸಿಗ್ತಾ ಇಲ್ಲ ಅಂತ ಅನ್ನೋದಾದರೆ ಎಮರ್ಜೆನ್ಸಿಗೆ ನನ್ನ ನಂಬರನ್ನು ಕೂಡ ನೀವು ನೋಟ್ ಮಾಡ್ಕೊಳ್ಳಿ, 9663070834. ಈ ನಂಬರ್ಗೆ ಕಾಲ್ ಮಾಡಿದ್ರೆ ನಾನು ಕೂಡ ನಿಮಗೆ, ನಾಳೆ ಕ್ರಿಟಿಕಲ್ ಇದೆ, ಒಂದೇ ದಿನ ಟೈಮ್ ಇರೋದ್ರಿಂದ ನಾನು ನಿಮಗೆ ಸಹಾಯ ಮಾಡ್ತೀನಿ. ಜೊತೆಗೆ ನನ್ನ ವಿಡಿಯೋದ ಕಮೆಂಟ್ ಬಾಕ್ಸಲ್ಲೇ ನೀವು ಏನಾದ್ರು ಮಾಹಿತಿಯನ್ನು ಕೇಳಿದ್ರೆ ಅಲ್ಲೂ ಕೂಡ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಒಟ್ಟಿನಲ್ಲಿ ಈ ಎರಡು ದಿನಗಳಲ್ಲಿ ನೀವು ಫಾರ್ಮ್ ತುಂಬಿ ರಿಜಿಸ್ಟರ್ ಮಾಡ್ಕೊಂಬಿಡಿ ಸಾಕು. ಹೇಗೆ ಓದೋದು, ಏನು ಓದೋದು ಅನ್ನೋದನ್ನು ನಾವು ಆಮೇಲೆ ಚರ್ಚೆ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಅನ್ನೋಕ್ಕಿಂತನೂ ಇದು ಅತ್ಯಂತ ಮುಖ್ಯವಾದಂಥ ವಿಡಿಯೋ ಆಗಿರೋದ್ರಿಂದ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೂ ಕೂಡ ಇದರ ಮಾಹಿತಿಯನ್ನು ಕೊಡಿ. ಅವರಿಗೂ ಈ ಫಾರ್ಮನ್ನು ತುಂಬೋದಕ್ಕೆ ಎನ್ಕರೇಜ್ ಮಾಡಿ. ಯಾಕೆ ಅಂದರೆ ಕೇವಲ ಇಷ್ಟು ದೊಡ್ಡ ಕರ್ನಾಟಕದ ಜನಸಂಖ್ಯೆಯನ್ನು ಹೊಂದಿದ್ರೂ ಕೂಡ ಕೇವಲ 4,000 ಚಿಲ್ಲರೆ ಮಕ್ಕಳು ಎನ್ರೋಲ್ ಆಗಿದ್ದಾರೆ. ಇದು ನಮ್ಮ ಕರ್ನಾಟಕದ, ಅದು ಕೂಡ ನಾವು ಸಿಲಿಕಾನ್ ಸಿಟಿ ಬೆಂಗಳೂರನ್ನು ಹೊಂದಿರುವಂಥ ರಾಜ್ಯದಿಂದ ಕೇವಲ 4,000 ಮಕ್ಕಳು ಪರೀಕ್ಷೆ ತಗೊಳ್ತಾ ಇರೋದು ಅತ್ಯಂತ ಕಡಿಮೆ. ಹೆಚ್ಚು ಹೆಚ್ಚು ಮಕ್ಕಳು ಈ ಪರೀಕ್ಷೆಯನ್ನು ತಗೊಳ್ಳಿ,
ಆ ಮಕ್ಕಳಿಗೆ ಸಹಾಯ ಮಾಡೋದಕ್ಕೆ ನಾವೆಲ್ಲ ಟೀಚರ್ಸ್ ನಿಮ್ಮ ಹಿಂದೆ ಇದ್ದೀವಿ. ಸೊ ಪ್ಲೀಸ್ ಜಾಸ್ತಿ ಮಕ್ಕಳಿಗೆ ಇದು ಎಕ್ಸಾಮ್ ತಗೊಳ್ಳೋದಕ್ಕೆ ಹುರಿದುಂಬಿಸಿ ಈ ವಿಡಿಯೋವನ್ನು ಅವರಿಗೂ ಕೂಡ ನೀವು ತೋರಿಸಿ ಜನ ಜಾಸ್ತಿ ಆದಷ್ಟು ಓದೋದಕ್ಕೆ ಒಂದು ಹೆಲ್ದಿ ಕಾಂಪಿಟೇಷನ್ ಇರುತ್ತೆ, ಒಂದು ವಾತಾವರಣ ಕ್ರಿಯೇಟ್ ಆಗುತ್ತೆ. ಸೊ ನೀವು ಮರೀದಿರಾ ಈ ವಿದ್ಯಾರ್ಥಿ ವಿಜ್ಞಾನ ಮಂಥನದ ಪರೀಕ್ಷೆ ವಿಷಯವನ್ನು ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ತೀರಿ, ಈ ವಿಡಿಯೋವನ್ನು ಶೇರ್ ಮಾಡ್ತೀರಿ, ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀರಿ ಅಂತ ನಂಬ್ತಾ ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಸಿಗೋಣ. ಥ್ಯಾಂಕ್ ಯು.